ಎಣ್ಣೆ ಕಿಕ್ನಲ್ಲಿ ಮೈಸೂರಲ್ಲೂ ರಕ್ತಪಾತ ಆಗಿದೆ. ಮೈಸೂರಿನ ಉದಯಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕ್ಯಾತಮಾರನಹಳ್ಳಿಯಲ್ಲಿ ಸ್ನೇಹಿತರೆಲ್ಲ ಸೇರಿ ಮದ್ಯ ಸೇವಿಸಿದ್ದಾರೆ. ಎಣ್ಣೆ ಪಾರ್ಟಿಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಜಗಳ ಶುರುವಾಗಿದೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಮಧು ಕಿರಣ್ ಎಂಬ ಯುವಕರು ಸತೀಶ್ ಎಂಬಾತನಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ. ಆರೋಪಿಗಳು ಎಸ್ಕೇಪ್ ಆಗಿದ್ದು ಉದಯಗಿರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಲವ್ ವಿಚಾರಕ್ಕೆ ಕೊಲೆ ಅಂತ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸರ್ಕಾರ ಮೂರನೇ ಹಂತದ ಲಾಕ್ಡೌನ್ ನಿಯಮಗಳನ್ನು ಸಡಿಲಿಕೆ ಮಾಡಿದ್ದೆ ತಡ. ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳತ್ತ ತೆರಳುತ್ತಿದ್ದಾರೆ. ರಾಜ್ಯ ಸರ್ಕಾರ ಗುರುವಾರದ ತನಕ ಉಚಿತ ಬಸ್ ವ್ಯವಸ್ಥೆ ಮಾಡಿದೆ. ಹೀಗಾಗಿ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ತೆರಳಲು ಮೆಜೆಸ್ಟಿಕ್ನಲ್ಲಿ ಭಾರೀ ಸಂಖ್ಯೆಯಲ್ಲಿ ಜಮಾವಣೆಗೊಂಡಿದ್ದಾರೆ. ಕಳೆದ ಮೂರು ದಿನಗಳಿಂದ ವಲಸೆ ಕಾರ್ಮಿಕರು ಬೆಂಗಳೂರಿನಿಂದ ತಮ್ಮ ತಮ್ಮ ಊರುಗಳಿಗೆ ತೆರಳುತ್ತಿದ್ದಾರೆ. ನಿನ್ನೆಯ ಲೆಕ್ಕದ ಪ್ರಕಾರ ಕಳೆದ ಎರಡು ದಿನಗಳಲ್ಲಿ 30,000 ಜನ ಸ್ವಂತ ಊರುಗಳಿಗೆ ತೆರಳಿದ್ದಾರೆ. ಬೆಂಗಳೂರಿನಲ್ಲಿ 550 ಬಸ್ಗಳು ಮತ್ತು ರಾಜ್ಯದ ವಿವಿಧ ನಗರಗಳಲ್ಲಿ 400 ಬಸ್ಗಳನ್ನು ಕಾರ್ಮಿಕರ ಪ್ರಯಾಣಕ್ಕೋಸ್ಕರ ಮೀಸಲು ಇಡಲಾಗಿದೆ. ಕಾರ್ಮಿಕರ ಆರೋಗ್ಯದ ಮೇಲೆ ನಿಗಾ ಇಡಲಾಗಿದೆ. ಸಾಮಾಜಿಕ ಅಂತರ ಕಾಯ್ದುಕೊಂಡರಷ್ಟೇ ಬಸ್ ಹತ್ತಲು ಅವಕಾಶ ಕಲ್ಪಿಸಲಾಗಿದೆ. ಸ್ಯಾನಿಟೈಸರ್ ಹಾಗೂ ಮಾಸ್ಕ್ ಬಳಸಿ ಪ್ರಯಾಣ ಮಾಡಬೇಕೆಂದು ಸರ್ಕಾರ ಸೂಚಿಸಿದೆ. ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ವಾಘಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಗಂಗಾಧರ್, ಈಗ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಎಲ್ಲಾ ವಲಸೆ ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗೋದಕ್ಕೆ ಕೆಎಸ್ಆರ್ಟಿಸಿ ಬಸ್ಗಳನ್ನ ವ್ಯವಸ್ಥೆ ಮಾಡಿದೆ. ಆದರೆ ನಿನ್ನೆಯಿಂದ ಒಂದು ಅಂದಾಜು ಹೋಲಿಸೋದಾದ್ರೆ 30,000 ಕಾರ್ಮಿಕರು ತಮ್ಮ ತಮ್ಮ ಊರುಗಳಿಗೆ ಹೋಗಿದ್ದಾರೆ. ಬಟ್ ಇವತ್ತು ಕೂಡ ಮೆಜೆಸ್ಟಿಕ್ನಲ್ಲಿ ಭಾರಿ ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ. ಇವತ್ತಿನ ವ್ಯವಸ್ಥೆ ಯಾವ ರೀತಿ ಇದೆ, ಸೊ ಅಲ್ಲಿನ ಜನರು ಏನ್ ಹೇಳ್ತಾರೆ? ಎಸ್ ಚೈತ್ರ, ಕಳೆದ ಮೂರು ದಿನಗಳಿಂದಲೂ ಕೂಡ ರಾಜ್ಯ ಸರ್ಕಾರ ಉಚಿತ ಬಸ್ ಸಂಚಾರ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ವಲಸೆ ಕಾರ್ಮಿಕರಿಗಾಗಿ. ಆದರೆ ಕಳೆದ ಎರಡು ದಿನಗಳ ಅಂದರೆ ಹೋಲಿಕೆ ಮಾಡೋದಾದರೆ ಇದುವರೆಗೂ ಕೂಡ ವಲಸೆ ಕಾರ್ಮಿಕರು ಮೂರು ದಿನಗಳಿಂದ ಇಲ್ಲಿ ಬೆಂಗಳೂರಿನಿಂದ ಅವರ ಒಂದು ಜಿಲ್ಲೆಗಳಿಗೆ ತೆರಳಿರುವಂಥದ್ದು 59,000 ಹೆಚ್ಚು ಜನ ಇಲ್ಲಿಂದ ವಲಸೆ ಕಾರ್ಮಿಕರು ಹೋಗಿದ್ದ ನನ್ನ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು. ಅದರಂತೆ ಇವತ್ತು ಮೂರನೇ ದಿನ ಉಚಿತ ಬಸ್ ಸೇವೆ ಇರುವಂಥದ್ದು, ಇನ್ನು ಎರಡು ದಿನಗಳ ಕಾಲ ಅದನ್ನ ವಿಸ್ತರಣೆ ರಾಜ್ಯ ಸರ್ಕಾರ ಮಾಡುವಂಥದ್ದು. ಆದರೆ ಇವತ್ತು ಕೂಡ ಎಂದಿನಂತೆ ಏನು ವಲಸೆ ಕಾರ್ಮಿಕರು ಎಲ್ಲ ಕೂಡ ಮೆಜೆಸ್ಟಿಕ್ನ ಹತ್ರ ಬರ್ತಾ ಇದ್ದಾರೆ. ಸದ್ಯ ನಾವೀಗ ಮೆಜೆಸ್ಟಿಕ್ನಲ್ಲಿದ್ದೇವೆ, ನೀವು ನನ್ನ ಎಡಭಾಗದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ ಇಲ್ಲಿ ಬಸ್ಗಳು ಯಾವ ರೀತಿ ಇದೆ ಅಂತ. ಎಲ್ಲ ಕೂಡ ಒಂದು ಅಂದರೆ ಎಲ್ಲ ಜಿಲ್ಲಾವಾರು ಒಂದು ಪ್ಲಾಟ್ಫಾರ್ಮ್ಗಳನ್ನು ಈಗಾಗಲೇ ಮಾಡಿರುವಂಥದ್ದು, ಅಂದರೆ ಕಲಬುರಗಿ ಮತ್ತು ಯಲಬುರ್ಗ, ಕೊಪ್ಪಳ, ರಾಯಚೂರು ಮತ್ತು ಗುಲ್ಬರ್ಗ, ಇದೇ ರೀತಿಯ ಉತ್ತರ ಕರ್ನಾಟಕ ಭಾಗಗಳಿಗೆ ಮತ್ತು ಶಿವಮೊಗ್ಗ ಈ ರೀತಿಯ ಭಾಗಗಳಿಗೆ ಹೋಗಕ್ಕೆ ಪ್ಲಾಟ್ಫಾರ್ಮ್ ರೀತಿ ಮಾಡಿರುವಂಥದ್ದು. ಎಲ್ಲರನ್ನು ಈಗ ನೋಡ್ಬೋದು ಬಸ್ನಲ್ಲಿ, ಎಲ್ಲರೂ ಕೂಡ ಒಂದಂದರೆ ಒಂದು ಎರಡು ಸೀಟ್ಗಳಲ್ಲಿ ಒಬ್ಬರನ್ನು ಕುಳಿಸಿ ಸಾಮಾಜಿಕ ಅಂತರ ಆಗಿರ್ಬೋದು, ಅವ್ರಿಗೆ ಸ್ಯಾನಿಟೈಸರ್ ವ್ಯವಸ್ಥೆ, ಮಾಸ್ಕನ್ನು ಕೊಟ್ಟು ಅವರನ್ನು ಆರೋಗ್ಯ ತಪಾಸಣೆಯನ್ನು ಮಾಡಿ ಎಲ್ಲರನ್ನು ಕೂಡ ಈಗ ಬಸ್ಗಳಲ್ಲಿ ಕುಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಅಂದರೆ 9 ಗಂಟೆಗೆ ಎಲ್ಲ ಕೂಡ ಬಸ್ಗಳು ಇಲ್ಲಿಂದ ಹೊರಡೋಕ್ಕೆ ಪ್ರಾರಂಭ ಆಗುತ್ತೆ. ಈಗ ಅಂದರೆ ಬೆಳಗ್ಗೆಯಿಂದಲೂ ಕೂಡ ಅಂದರೆ 6 ಗಂಟೆಯಿಂದಲೇ ಕೂಡ ಎಲ್ಲ ಕೂಡ ವಲಸೆ ಕಾರ್ಮಿಕರು ಬೆಂಗಳೂರಿನ ಎಲ್ಲೆಲ್ಲಿದ್ದರೂ ಎಲ್ಲ ಕೂಡ ಮೆಜೆಸ್ಟಿನ ಹತ್ರ ಬರ್ತಾ ಇದ್ದಾರೆ. ಮತ್ತು ಎಲ್ಲರನ್ನು ಕೂಡ ಆರೋಗ್ಯ ತಪಾಸಣೆಗೊಳಪಡಿಸಿ ಅವರಿಗೆ ಬಸ್ಗಳಿಗೆ ಹತ್ತಿಸುವಂಥ ಕೆಲಸವನ್ನು ಈಗ ಆಲ್ರೆಡಿ ಮಾಡ್ತಾ ಇರುವಂಥದ್ದು. ಮತ್ತು ಮೆಜೆಸ್ಟಿಕ್ನ ಸಂಪೂರ್ಣವಾಗಿ ಬಸ್ಗಳ ಮಯ ಆಗಿರುವಂಥದ್ದು, ಇದರಲ್ಲಿ KSRTC ಬಸ್ಗಳು ಕೂಡ ಇದ್ದು ಇದರಲ್ಲಿ ಈಶಾನ್ಯ ವಿಭಾಗದ ಅಂದರೆ ಉತ್ತರ ಕರ್ನಾಟಕದ ಭಾಗದ ಬಸ್ಗಳನ್ನು ಕೂಡ ಬೆಂಗಳೂರಿಗೆ ಈಗ ರಾಜ್ಯ ಸರ್ಕಾರ ಮೆಜೆಸ್ಟಿಕ್ನಲ್ಲಿ ಕರೆಸ್ಕೊಂಡಿರುವಂಥದ್ದು. ಎಲ್ಲರೂ ಕೂಡ ಈಗ ಇಲ್ಲಿ ಬೆಂಗಳೂರಿನಿಂದ ಹೊರಡುವಂಥ ಕೆಲಸವನ್ನು ಸದ್ಯ ಮಾಡ್ತಾ ಇದ್ದಾರೆ. ಅದಲ್ಲದೆ ಇದು ಮೆಜೆಸ್ಟಿಕ್ನ BMTCಯ ಬಸ್ ನಿಲ್ದಾಣ. ಮತ್ತೊಂದು ಕಡೆ ನೀವು ನಮ್ಮ ಬಲಭಾಗದಲ್ಲಿ ನೋಡಿಸ್ತಾ ಹೋಗ್ತೀನಿ ಚೈತ್ರ, ಅಲ್ಲಿ ಕೂಡ ಇಲ್ಲಿ KSRTC ಬಸ್ಗಳ ಒಂದು ವ್ಯವಸ್ಥೆಯನ್ನು ಅಂದರೆ ರೈಲ್ವೆ ಸ್ಟೇಷನ್ ಮುಂಭಾಗದಲ್ಲಿ ನೀವು ನೋಡ್ಬೋದು, ಅವ್ರಿಗೆ ಊಟವನ್ನು ಕೊಡಿಸುವಂಥ ಕೆಲಸವನ್ನು ಕೂಡ ಅಂದರೆ ಇಲ್ಲಿ ಯಾರ್ಯಾರು ಪ್ರಯಾಣಿಕರು ಯಾರಿದ್ದಾರೆ, ವಲಸೆ ಕಾರ್ಮಿಕರು ಇದ್ದಾರೆ, ಅವರಿಗೆ ಒಂದು ಊಟವನ್ನು ಕೊಡುವಂಥ ಕೆಲಸವನ್ನು, ಬೆಳಗಿನ ಉಪಹಾರ ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ KSRTC ಒಂದು ಚಾಲಕರಾಗಿರ್ಬೋದು, ಅವರ ಸಿಬ್ಬಂದಿಗಳಾಗಿರ್ಬೋದು, ಅವರಿಗೆ ಒಂದು ಪದಾರ್ಥಗಳನ್ನು ಕೊಡುವಂಥದ್ದು ಇಲ್ಲಿ ಒಂದು ಕ್ಯಾಂಟರ್ನ ಹಾಕ್ಕೊಂಡು ಅವರಿಗೆ ಕೊಡುವಂಥ ಕೆಲಸವನ್ನು ಅಲ್ಲಿ ಕ್ಯಾಂಟರ್ಗಳು ಮಾಡ್ತಾ ಇದ್ದಾರೆ. ಮತ್ತು ಸುಮಾರು ಜನ KSRTC ಸಿಬ್ಬಂದಿ ಇರೋದ್ರಿಂದ ಅವರೆಲ್ಲರೂ ಕೂಡ
ಕರೆದು ಮೊದಲೇ ಅವರಿಗೆ ಸ್ಯಾನಿಟೈಸರ್ ಆಗಿರಬಹುದು ಮಾಸ್ಕ್ ಆಗಿರಬಹುದು ಬೆಳಗಿನ ಒಂದು ಬ್ರೆಡ್ ಈ ತರದಲ್ಲ ಉಪಹಾರಗಳನ್ನು ಕೊಡುವಂತದ್ದು ಕೆಲಸವನ್ನ ಇಲ್ಲಿ ನಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ಈಗ ಸಾಲಾಗಿ ನಿಲ್ಲಿಸಿ ಅವರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಅತಿ ಹೆಚ್ಚು ನಿರೀಕ್ಷೆಗೂ ಮೀರಿ ವಲಸೆ ಕಾರ್ಮಿಕರು ಮೆಜೆಸ್ಟಿಕ್ ನತ್ತ ಬರ್ತಾ ಇದ್ದಾರೆ ಕಳೆದ ಒಂದೇ ಮೊದಲನೇ ದಿನ ನಾವು ಹೋಲಿಕೆ ಮಾಡಿದ್ರೆ ಅದೇ ರೀತಿಯ ಜನಸಂದಣಿ ಜನಸಂಖ್ಯೆ ಇದರಿತ್ತು ಒಂದು ಆದರೆ ಇವತ್ತು ಬಸ್ಗಳ ಸಂಖ್ಯೆಯನ್ನ ಕೆಎಸ್ಆರ್ಟಿ ಬಸ್ಗಳ ಸಂಖ್ಯೆ ಮಾಡೋದು ನಾವು ಬಿಎಂಟಿಸಿ ಒಂದು ಒಂದು ಅಲ್ಲಿನ ಚಿತ್ರಣ ತೋರಿಸ್ರಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನಾವು ನೋಡೋದಾದ್ರೆ ಅಲ್ಲೂ ಕೂಡ ನೀವು ಬಸ್ಗಳನ್ನ ನೋಡಬಹುದು ಯಾವ ರೀತಿ ಅಂದ್ರೆ ಮೆಜೆಸ್ಟಿಕ್ ನ ಬಿಎಂಟಿಸಿ ಮತ್ತೆ ಕೆಎಸ್ಆರ್ಟಿಸಿ ಯ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಆ ಎಲ್ಲಾ ಕೂಡ ಬಸ್ಗಳಿಂದ ಕೆಎಸ್ಆರ್ಟಿಸಿ ಈಶಾನ್ಯ ವಿಭಾಗದ ಸಾರಿಗೆ ಎಲ್ಲಾ ಕೂಡ ಇಲ್ಲಿ ಸಂಪೂರ್ಣವಾಗಿ ಬಸ್ಗಳ ಮಯ ಆಗಿರುವಂತದ್ದು ಎಲ್ಲಾ ಕೂಡ ಇಲ್ಲಿ ಅಂದ್ರೆ ಪ್ರಯಾಣಿಕರನ್ನ ವಲಸೆ ಕಾರ್ಮಿಕರನ್ನ ಸಾಮಾಜಿಕ ಅಂತರದಲ್ಲಿ ಕುಳಿಸಿ ಅವರನ್ನ ಕಳಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಸದ್ಯ ಅಂದ್ರೆ ಮೆಜೆಸ್ಟಿಕ್ ನಲ್ಲಿ ಅದಲ್ಲದೆ ಇನ್ನು ಮತ್ತೊಂದು ಕಡೆ ಹೊರ ರಾಜ್ಯಕ್ಕೆ ಹೋಗುವಂತ ಏನು ಅವರನ್ನು ಕೂಡ ಅಂದ್ರೆ ಅವರ ವಲಸೆ ಕಾರ್ಮಿಕರೇನಿದ್ದಾರೆ ಅವರನ್ನು ಕೂಡ ಕಳಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅದಲ್ಲದೆ ಸುಮಾರು ನಿನ್ನೆ ಏನು ರಾತ್ರಿ ಗಲಾಟೆ ಆಗಿತ್ತು ಅದನ್ನು ಮಾದವರ ಒಂದು ಮೈದಾನದಲ್ಲಿ ಕೂಡ ಅವರನ್ನು ಇರಿಸಿ ರಾಜ್ಯ ಸರ್ಕಾರ ಅವರನ್ನು ಕೂಡ ಒಂದು ಅಲ್ಲಿನ ರಾಜ್ಯ ಒಂದು ರಾಜ್ಯದ ಅನುಮತಿಯನ್ನು ಪಡೆದು ಕಳಿಸುವಂತ ಕೆಲಸವನ್ನು ಮಾಡ್ತಾ ಇರುವಂತದ್ದು ಯಾರೇ ಕಾರ್ಮಿಕರಾಗಿರ್ಬೋದು ಯಾರಿಗೂ ಕೂಡ ಮತ್ತೊಂದು ಕಡೆ ಕೆಎಸ್ಆರ್ಟಿಸಿ ಅಧಿಕಾರಿಗಳಾಗಿರ್ಬೋದು ಆರೋಗ್ಯ ತಪಾಸಣೆ ಮಾಡಿ ಎಲ್ಲರನ್ನು ಪ್ರತಿಯೊಬ್ಬರನ್ನು ಕಳಿಸುವ ಕೆಲಸ ಮಾಡ್ತಾ ಇರುವಂತದ್ದು ಚೈತ್ರ ಓಕೆ ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ